ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ತಾಲೂಕು ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಸಮಸ್ಯೆಗಳ ಸರಮಾಲೆಯನ್ನೇ ಬಿಚ್ಚಿಟ್ಟ ಸದಸ್ಯರು. ದಿನಾಂಕ 27/9/2018 ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಹಂಸವೇಣಿ ಶ್ರೀನಿವಾಸ್ ರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ನಡೆಸಲಾಯಿತು. ಶಿರಾನಗರದ ಸರ್ಕಾರಿ ಆಸ್ಪತ್ರೆಗೆ 2018 ಜುಲೈ 18 ತುರ್ತು ಚಿಕಿತ್ಸಾ ಘಟಕಕ್ಕೆ ವಿಷ ಕುಡಿದು ಚಿಕಿತ್ಸೆಗಾಗಿ ದಾಖಲಾದ ರಾಘವೇಂದ್ರ ಎಂಬಾತನಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡದೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳುಹಿಸಲಾಗಿದೆ ಎಂದು ತಡಕಲೂರು ತಾಲೂಕು ಸದಸ್ಯ ಮಂಜುನಾಥ್ ಆರೋಪಿಸಿದ್ದಾರೆ. ಲಿಂಕ್ ಡಾಕ್ಯುಮೆಂಟ್ ಅನುದಾನದಡಿ ಬಿಡುಗಡೆಯಾದ ಹಣವನ್ನು ಸದಸ್ಯರ ಗಮನಕ್ಕೆ ತರದೆ ಖರ್ಚು ಮಾಡಿದ್ದೀರಾ ಎಂದು ಸದಸ್ಯ ಪುಟ್ಟರಾಜು ಆರೋಪಿಸಿದಾಗ ಕೆಲ ಸದಸ್ಯರು ಈ ವಿಷಯ ಇಲ್ಲಿ ಚರ್ಚೆ ಬೇಡ ಎಂದು ಗದ್ದಲ ಮಾಡಿ ಪುಟ್ಟರಾಜುವಿನ ಬಾಯಿ ಮುಚ್ಚಿಸುವ ಯತ್ನ ಕೆಲ ಕಾಲ ಸಭೆಯ ಶಾಂತಿಯನ್ನು ಕದಡಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ತಿಮ್ಮಣ್ಣ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ರಂಗನಾಥಗೌಡ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಕಾರಿ ಮೋಹನ್ ಕುಮಾರ್, ಉದ್ಯೋಗ ಖಾತ್ರಿ ಸಹಾಯ ನಿರ್ದೇಶಕರಾದ ನರಸಿಂಹಮೂರ್ತಿ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಸದಸ್ಯರಾದ ಮಂಜುಳಾಬಾಯಿ ಶೇಷನಾಯಕ್, ಶ್ರೀನಿವಾಸ್, ವಸುಧಾ ತಿಪ್ಪೇಶ್, ಚಂದ್ರಣ್ಣ, ಮಲ್ಲನಾಯಕ್, ಪಾಂಡುರಂಗಯ್ಯ, ರಮೇಶ್, ನಾಗರಾಜ್ ಇತರರು ಹಾಜರಿದ್ದರು. ಒಂದು ಸ್ಟಮಕ್ ವಾಶ್ ಕೊಟ್ಟಿಲ್ಲ. ಆಮೇಲೆ ಒಣ ಟೇಟ್ ಅಲ್ಲಿ ಹೋಗ್ಬೇಕಾದ್ರೆ ಮೂಗ ಮೇಲೆ ಸುಮ್ನೆ ಹೆಂಟಾಕ್ತಿದ್ರಂತೆ. ಅವೆಲ್ಲ ಹಾಸ್ಪಿಟಲ್ ಅವ್ರು ಕೇಳಿ, ಅವ್ರು ಒಂದು ಸ್ಟಮಕ್ ವಾಶ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಯಾರೀ ಡಾಕ್ಟರ್, ಅವ್ರು ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ ಅಂತ ಹೇಳ್ತಾರೆ. ಆ ಮನುಷ್ಯನ ಜೀವ ಹೋಗೇ ಬಿಡ್ತು. ಅವ್ರ ಕಥೆ ಏನು, ಮನುಷ್ಯನ ಜೀವ ಮೇಲೆ ಆಟ ಆಡ್ತಾ ಇದ್ದಾರೆ ಅವರು. ನಾವು ಎಲ್ಲ ಇಲಾಖೆಗಿಂತ ಇಂಪಾರ್ಟೆಂಟ್ ಇವರು. ಹೌದಾ ನೋಡಿ ಸರ್, ಯಾವ್ದಾವ ಜೀವ ಜೀವ ಇವತ್ತು ನಿಮ್ಮನ್ನ ದೇವರು ಅಂತ ಕಾಪಾಡ್ತಾರೆ. ನೀವೇ ದೇವರು ಎಲ್ಲರಿಗಿಂತನು. ನೀವೇ ಜೀವ ಕಾಪಾಡ್ತಕ್ಕಂಥವ್ರು ನೀವು. ಯಾವುದೇ ಮನುಷ್ಯನ ಮೇಲೆ ಆಟ ಆಡ್ಕೋಬೇಡಿ. ನೀವು ಹೇಳಿದ್ದೀನಿ ನೋಡಿ ಮೇಡಮ್, ಇದು ನನ್ನ ಗಮನಕ್ಕೆ ಬಂದಿದೆ. ಇದನ್ನ ಪೂರ್ತಿ ತನಿಖೆ ಮಾಡಿ. ಕೊಟ್ಟಿದ್ದಕ್ಕೆ ನೀವ್ ಮೇಂಟೈನ್ ಮಾಡ್ತೀರ ಅಂತ ಕೇಳಿರೋದು. ಏನೇನ್ ಮೆಡಿಸಿನ್ ಕೊಟ್ಟಿದ್ರು ಅಂತ ನಾನು ಸ್ಟಾರ್ಟಿಂಗ್ ಕೇಳಿದ್ರೆ ಅಲ್ಲಿ ಬರ್ತಿರ್ತೀರಾ ನೀವು ಅಂತ ಬರ್ತಿದ್ರೆ ತೆಗಿರಿ ಹೇಳ್ತೀನಿ. ಜುಲೈ 18 ಯಾವ ಪೇಷಂಟ್ ರಾಘವೇಂದ್ರ ಅಂತ ಬಂದವ್ರೆ, ಯಾವ್ ಕೊಟ್ಟಿದ್ರೆ ಮೆಡಿಸಿನ್ ಎಲ್ಲಾದ್ರೂ ಕಸ್ರಿ ಸರಿ ಕೊಟ್ಟೋಗ್ಬೇಕು. ಏನೇನ್ ಕೊಟ್ಟಿದ್ರ ಮಾಹಿತಿ ಕರೆಸ್ತೀವಿ. ಸಂಬಂಧಪಟ್ಟಂಗೆ ನಾವು ಮಾಹಿತಿ ಮೇಡಮ್, ಮನೆ ಅಧ್ಯಕ್ಷರೇ ಈಗೆಲ್ಲ ರಿಪೋರ್ಟ್ ತರಿಸ್ಬೇಕು. ಅವರು ಆ ಜೀವನೇ ಹೋಗ್ಬಿಡ್ತು. ಜೀವದ ಮೇಲೆ ಆಟಾಡ್ತಾರೆ. ಯಾವ್ದೋ ಒಂದು ಗಿಡ ಇದ್ರೆ ಇನ್ನೊಂದು ಗಿಡ ನೆಡ್ತೀವಿ, ಮನುಷ್ಯ ವಾಪಸ್ ಹೋಗ್ತಾನೆ. ಮೇಡಮ್ ನೀವು ಡೀಟೇಲ್ಸ್ ಅವ್ರಿಗೂ ಸರ್ವ್ ಮಾಡಿದ್ರೆ ಮೇಡಮ್ ತಾವು ಮೂಳೆ ಡಾಕ್ಟರ್ ಒಬ್ಬರೇ ಸರ್, ಜವಾಹರ್ ಬಾಬು ಅಂತ ಇದ್ದಾರೆ ಒಬ್ಬರೇ ಇರುತ್ತೆ ಮೂಳೆ ಡಾಕ್ಟರ್. ಇನ್ನೊಂದು ವೇಕೆನ್ಸಿ ರಾಜ್ಕುಮಾರ್ ಅವರು ಫಿಸಿಷಿಯನ್ ಫಿಸಿಷಿಯನ್ ಮೇಡಮ್ ಮೂಳೆ ಫಿಸಿಷಿಯನ್ ಎಲ್ಲಿ ಮೇಡಮ್? ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಅದು ಹಿರಿಯ ತಾಲೂಕು ಜಗರಡಿಯಲ್ಲಿ ಆಗಿರೋದ್ರಂತ ಘಟನೆ ಮೇಡಮ್. ಅದು ನಮ್ಮಲ್ಲಿ ಆಗಿನ ಮೇಡಮ್, ನಮ್ಮಲ್ಲ ಮೇಡಮ್, ನಮ್ಮಲ್ಲಾಗಲ್ಲ. ಅದನ್ನ ಹಿರಿಯ ತಾಲೂಕು ಪಿಎಚ್ ಓ ನಾನು ಅದನ್ನ ಇನ್ಫಾರ್ಮೇಶನ್ ಪಾಸ್ ಆನ್ ಮಾಡಿ ಗಾರ್ಡನ್ಸ್ ವಿಜಿಟ್ ಮಾಡಿ ನಾವು ಎಲ್ಲ ಇದು ಮಾಡಿದ್ವಿ ಮೇಡಮ್. ಎಲ್ಲ ಮಾಹಿತಿ ಇರುತ್ತೆ, ನಾವು ಪಿಎಚ್ ಓ ಕಳಿಸ್ತೀವಿ ಈ ರೀತಿ ಆಗ್ತಾ ಇದೆ. ಸೊ ಆ ರೀತಿ ಅಂತವ್ರನ್ನ ನಾವು ಕಂಟ್ರೋಲ್ ಮಾಡಬೇಕು. ಕಲದು ಇನ್ಸುಲಿನ್ ಇರುತ್ತೆ, ಅದು ಹ್ಯೂಮನ್ ಮಿಕ್ಸ್ಟಾರ್ಡು, ಲೆಂಟ್ ಇನ್ಸುಲಿನ್, ಲ್ಯುನೈಟ್ ಇನ್ಸುಲಿನ್ ಅಂತ ರೋಗಕ್ಕೆ ಸಂಬಂಧಪಟ್ಟಂಗೆ ಬರೀತಾರೆ ಮೇಡಮ್. ಸರ್ಕಾರದಿಂದ ಸಪ್ಲೈ ಆಗಿರೋದು ಪ್ಲೇನ್ ಇನ್ಸುಲಿನ್. ಹಾಗಾಗಿ ಪ್ಲೇನ್ ಇನ್ಸುಲಿನ್ ನಾವು ಹೋದ ಮಾಸ್ಕ್ ಸಭೆಯಲ್ಲಿ ನಾನು ಆರ್ಡರ್ ಹಾಕ್ಸ್ಬಿಟ್ಟು ತರಿಸ್ತಿದ್ದೀನಿ ಸರ್. ಸಾಕಷ್ಟು ಮೆಡಿಸಿನ್ 80% ಕಂಪ್ಲೀಟ್ ಆಗಿದೆ.
ಸ್ಟಾಫ್ ಕೊಡಿ ಅಂತ ನಾವು ಆಲ್ರೆಡಿ ಸರ್ಕಾರಿ ಪತ್ರ ಬಂದಿದ್ದೀವಿ. ನಮ್ಮಲ್ಲಿ ಜಾಸ್ತಿ ಜನ ಬಂದ್ರದ್ರಿಂದ ಇವ್ರು ರೆಕ್ರೂಟ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ ಅಂತ ನಾವು ಇನ್ನೊಬ್ಬರು ನಿವೇದನೆ ಮಾಡ್ಕೊಂಡಿದ್ವಿ ಸರ್. ಹಂಗಾಗಿ ಗವರ್ನರ್ ಆಗಿ ವಾಪಸ್ ಇಲ್ಲ ಸರ್. ಡಾಕ್ಟರ್ ಸಿದ್ದಾರ್ಥ ಬರೀ ಬಾಯಿ ಮಾತ್ರ ಮೌಖಿಕವಾಗಿ ಏನು ಆಗಲಿಲ್ಲ, ಪತ್ರ ಮಾಡ್ರಿ. ಆ ಮಾಡಿದ ಕೆಲಸ ಅಂದ್ರೆ ಹೇಳಿ ಪ್ರತಿಯೊಂದು ಎಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ಸ್ ಇದ್ರೆ ಅವ್ರು ಸಾವಿರದ 76 ಬಿಡುಗಡೆ ವಿತರಣೆ ಆಗಿದೆ. ಇನ್ನು ಉಳಿಕೆ 2948 ಉಳಿಕೆ ಆಗಿದೆ. ಮಕ್ಕಳ ಸಂಖ್ಯೆ ಕಡಿಮೆ, ಎಲ್ಲ ಮಕ್ಕಳಿಗೂ ವಿತರಣೆ ಆಗಿದೆ. ಅದು ಉಳಿಕೆ ಆಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ವಾಪಸ್ ಕಳಿಸಿದೆ. ಆ ಶಾಲೆ ಮೇಲೆ ಬೀಳ್ತದೆ ಅಂತ ಹೇಳ್ಬಿಟ್ಟು ಪೋಷಕರು ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಬೇರೆ ಸ್ಕೂಲ್ಗೆ ಟಿ ಸಿ ತಗೊಂಡೋಗಿದ್ದಾರೆ. ಒಂದು 13 ಮಕ್ಕಳು ಮಾತ್ರ ಇದ್ದಾರೆ ಇಲ್ಲಿ ನೋಡಿ ಮಾಧ್ಯಮದಲ್ಲಿ. ಇದೊಂದು ಬಹಳ ಮುಖ್ಯವಾಗಿ ಆ ಊರ್ನವರು ಏನ್ ಮಾಡಿದ್ದಾರೆ, ಆ ಮೇಲೆ ಸ್ಕೂಲ್ ಬೀಳ್ತದೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಟಿ ಸಿ ಕೊಟ್ಟು ಕಳಿಸಿದ್ದಾರೆ. 13 ಮಕ್ಕಳು ಮಾತ್ರ ಬರ್ತಾ ಇದೆ ಆ ಸ್ಕೂಲು. ಮತ್ತೆ ಅದು ಮೇಸ್ಟ್ ಒಬ್ರು ಒಬ್ಬರೇ ಸಿಂಗಲ್ ಟೀಚರ್ ಇರೋದು. ಅವ್ರು ಏನ್ ಮಾಡ್ತಾರೆ, ದಾಖಲಾತಿಗಳು ಹೆಂಗೋಗುತ್ತೆ ಅಂತ ಮನೆಯಿಂದ ಟಾರ್ಪಲ್ ತಂದು ಮುಚ್ಕೊಂಡಿದ್ದಾರೆ. ಮನೆಯಿಂದ ಅವರೇ ಒಂದು ಟಾರ್ಪಲ್ ತಂದು ದಾಖಲಾತಿ ಮತ್ತು ಮಕ್ಕಳ ಪುಸ್ತಕಗಳು ನೆನಪಾರದು ಅಂತ ಮುಚ್ಕೊಂಡಿದ್ದಾರೆ. ನಾನು 100 ಸಾರಿ ಹೇಳ್ತೀನಿ, ನಾನು ಹೆಂಗೆ ನಿಮ್ಮ ಅವರ ಅಕೌಂಟ್ ಅಲ್ಲಿ 5,000 6,000 ದುಡ್ಡು ಇರ್ತಾರೆ, ಇದ್ರು ಕೊಡಿ, ನಾನು 5,000 ಹಾಕಿ ರಿಪೇರಿ ಮಾಡಿಸ್ಕೊಡ್ತೀನಿ, ಅಟ್ಲೀಸ್ಟ್ ಏನಾದ್ರೂ ಮೇಲೆ ಬೀಳೋದಾಗ. ಇಲ್ಲ ಸರ್, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರು. ಆಮೇಲೆ ಹೇಳಿದ್ರು ಆ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಶಾಲಾ ರಿಪೇರಿಗೆ ಅಂತೇಳಿ 10,000 7,500 ಬಂದಿದೆ ಅಲ್ಲೇ ಕೇಳಿ ಅಂತ. ನಮ್ಮ ಅಧ್ಯಕ್ಷರು ನಮ್ ಗಮನಕ್ಕೆ ಬಂದೇ ಇಲ್ಲ ಅಂತ. ಯಾವ ಸ್ಕೂಲಿಗೆ ರಿಪೇರಿ ಮಾಡಿಸಿಲ್ಲ ಗೊತ್ತಿಲ್ಲ, 100 ಸಾರಿ ಅರ್ಜಿನೂ ಕೂಡ ಹಾಕಿದ್ದೆ ನಾನು. ಹಂಗಾಗಿ ಈಗ ಮಕ್ಕಳನ್ನ ಮರ್ದಡೆಯಲ್ಲಿ ಕೂರಿಸಿ ವಿದ್ಯಾಭ್ಯಾಸ ಹೇಳ್ಕೊಡೋ ಅಂತ ಪರಿಸ್ಥಿತಿ. ಈಗ ಗೋಡೆ ಕ್ರ್ಯಾಕ್ ಆಗಿದೆ, ಮೇಲ್ಚಾವಣಿ ಹೋಗಿದೆ. ಅವರು ಈಗ ಅಂತ ಪರಿಸ್ಥಿತಿಯಲ್ಲಿ ಒಬ್ಬ ಸಿಂಗಲ್ ಟೀಚರ್ ಏನ್ ಮಾಡ್ಬಹುದು, ಅವ್ರು ಹೆಂಗ್ ನಿರ್ವಹಿಸ್ಬಹುದು? ಮಕ್ಕಳನ್ನ ಇಲ್ಲಿ ಮರ್ದಡೆಯಲ್ಲಿ ಕೂರಿಸ್ಕೋಬೇಕು, ಒಳಗಡೆ ಹೋದ್ರೆ ಮಕ್ಕಳು ಅಪಾಯ ಆದ್ರೆ ನನ್ನ ಮೇಲೆ ಬರ್ತದೆ ಅಂತ ಟೀಚರ್ಗೆ ಅವ್ರು ಪಾಠ ಮಾಡ್ತಾರ? ಅಲ್ಲ ಹೇಳಿ, ಅವ್ರು ಪಾಠ ಮಾಡ್ಬೇಕು. ಮಕ್ಕಳು ಗುರಿ ನೋಡಿ, ಮಕ್ಕಳು ವಿದ್ಯಾಭ್ಯಾಸ ಮಾಡೋದಾಗಲಿ. ಈ ತರ ಇದ್ದಾಗ ಅವರು ಬೇರೆ ಇಂಗ್ಲಿಷ್ ಸ್ಕೂಲ್ ಮೇಲೆ ನೆಪ ಹೇಳೋದಲ್ಲ. ನಾವು ಮೂಲಭೂತ ಸೌಕರ್ಯಗಳು ಇಲ್ದಾಗ ಯಾರು ಹೋಗಕ್ ಇಷ್ಟ ಪಡೋದಿಲ್ಲ. ಹಂಗಾಗಿ ಆ ಓದಿ ನಮ್ಮ ಮಾಧ್ಯಮದ ನಾಳೆ ನಮ್ ಜೊತೆ ಬನ್ನಿ, ತೋರಿಸ್ತೀನಿ. ಅದು ಸಮಾಜಕ್ಕೆ ಮತ್ತೆ ಸರ್ಕಾರಕ್ಕೂ ಗಮನಕ್ಕೆ ಬರ್ಲಿ. ಯಾಕಂದ್ರೆ ನಾವು ಒಬ್ಬನೇ ಹೋರಾಟ ಮಾಡಿ ಏನು ಇಲ್ಲಿ ಸಾಕಾಗಿದೆ. ಆದ್ರೆ ಮಾನ್ಯ ಅಧ್ಯಕ್ಷರು ಹೇಳೋದಿಷ್ಟೇ, ಆ ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಏನ್ ಹಣ ಬರ್ತದೆ ಈ ಸಾರಿ? ಎರಡು ರೂಮ್ಗಳಿದ್ದಾವೆ, ಅಲ್ಲಿ ಇಬ್ರು ಟೀಚರ್ ಇದ್ದಾರೆ.
ಆಮೇಲೆ ಏನಾದ್ರು ದುರಸ್ತಿ ಇದ್ರೆ ಈಗಿರೋ ರೂಮ್ ಗಳನ್ನ 8 ಓರೋದು ಆಮೇಲೆ ಇನ್ನೇನಾದ್ರು ತೊಂದರೆ ಆಗಿ ಇದು ಕ್ರ್ಯಾಕಿಗ್ ಬಂದು ತೊಂದರೆ ಆಗಿದ್ರೆ ಅವು ರಿಪೇರಿಗೂ ದಾನ ಕೊಡ್ತಾರೆ. ಅದು 5 ಲಕ್ಷ ಒಳಗೆ ನಾವು ರಿಪೇರಿ ಮಾಡಕ್ಕೂ ಅದನ್ನು ಸೇರಿಸ್ಕೊಂತ ಇದೀವಿ. ಇದು ಸವಿಸ್ತಾರವಾಗಿ ನಾವು ಪಿಇಒ ಅವರು ಎಲ್ಲ ಸೇರಿಬಿಟ್ಟು ಕಾರ್ಯಕ್ರಮ ಪಟ್ಟಿ ಮಾಡಿ ಕಳಿಸ್ಕೊಡ್ತಾರೆ. ಸರ್ ಎಲ್ಲ ಇಲಾಖೆಗಳಿಗೂ ಅನುಗ್ರಹ ಇಲಾಖೆಯಿಂದ ಸ್ಥಳ ವಿವಾಹ ಅಂತ ಹೇಳಿದ್ರೆ ಕಾರ್ಯಕ್ರಮ ಇದೆ. ಈ ವರ್ಷ ಯಾವ ಅರ್ಜಿ ಬಂದಿಲ್ಲ, ವಿಧವಾ ವಿವಾಹ ಅಂತ ಇದೆ ಅದಕ್ಕೂ ಅರ್ಜಿ ಬಂದಿಲ್ಲ, ಅಂತರ್ಜಾತಿ ವಿವಾಹ ಅಂತ ಇದೆ ಅದಕ್ಕೆ ಅರ್ಜಿ ಬಂದಿದೆ, 18 ಅರ್ಜಿ ಈಗ ಒಂದು 8 ಅರ್ಜಿಗೂ ಮಂಜೂರು ಮಾಡಿದ್ದೀವಿ. ಒಳಪಂಗಡ ವಿವಾಹ ಅಂತ ಇದೆ, 1 ಅರ್ಜಿ ಬಂದಿದೆ ಅದಕ್ಕೂ ಮಂಜೂರು ಮಾಡಿದ್ದೀವಿ. ವಿದ್ಯಾರ್ಥಿ ವಸತಿ ಕೆಳಗೆ 17 ಲಕ್ಷ ರಿಲೀಸ್ ಆಗಿದೆ, 17 ಲಕ್ಷ ಮಂಜೂರು ಮಾಡಿದ್ದೀವಿ. ಶಿರಾದ ರಂಗನಾಥ ನಗರದಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ. ಶಿರಾದ ರಂಗನಾಥ ನಗರದಲ್ಲಿ ಇಂದು ಗಣೇಶ ವಿಸರ್ಜನಾ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕಲಾತಂಡಗಳು ಮತ್ತು ಭಕ್ತಾದಿಗಳೊಂದಿಗೆ ಶಿರಾನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.